ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಧ್ಯಾನ ಮಾಡೋಕ್ಕೆ ಬೆಟ್ಟದ ಭೈರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಬೆಟ್ಟದ ಭೈರೇಶ್ವರ ಪಾಂಡವರ ಬೆಟ್ಟದಲ್ಲಿದೆ. ಇದು ಸಕಲೇಶ್ವರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ದಟ್ಟವಾದ ಕಾಡಲ್ಲಿದೆ ಬೆಟ್ಟದ ಭೈರೇಶ್ವರ. ಇದು ದಟ್ಟವಾದ ಒಂದು ಕಾಡಲ್ಲಿದೆ, ಪಾಂಡವರು ನಿರ್ಮಿಸಿದಂಥ ಒಂದು ದೇವಸ್ಥಾನ ಅಂತಲೂ ಹೇಳ್ತಾರೆ. ತುಂಬ ಪುರಾತನವಾದ ಒಂದು ದೇವಸ್ಥಾನ ಇದು. ಅದು ಅಲ್ಲಿ ಕಾಣ್ತಾ ಇರೋದು ಅದು ಪಾಂಡವರ ಬೆಟ್ಟ. ಪಾಂಡವರು ವನವಾಸಕ್ಕೆ ಬಂದಾಗ ಇದನ್ನ ಜಾಗದಲ್ಲಿ ಇರ್ತಾರೆ. ಇದು ಸಕಲೇಶ್ವರದಿಂದ 33 ಕಿಲೋಮೀಟ್ರ್ ಕಾಡಲ್ಲಿದೆ. ತುಂಬ ಒಂದು ಚೆನ್ನಾಗಿರೋ ಜಾಗ.